मामा येनो कुरीगळु जास्ती मेयता इद्दा काणलिल्ल नोडि मामा अल्लि एनादरू देवुद काट इदेनो गोत्तागतिल्ल आदरे मामा कुरीगळु एनु तिन्लिल्ल नोडि अदक्के निम्म हत्र हेळोण अंत अन्कोंडे नडि नोडोण स्वल्प कुरिगळ कडे ಏನ್ರಪ್ಪ ನೀವು ಹುಲ್ಲು ಯಾಕೆ ತಿಂತಾ ಇಲ್ಲ ನೀವು ನೀರು ಯಾಕೆ ಕುಡಿಲಿಲ್ಲ ಏನಾಗಿದೆ ನಿಮಗೆ ಹ ಹೇಗ ಏನ್ರಪ್ಪ ನೀವು ಈ ರೀತಿ ಉಪವಾಸ ಇದ್ರೆ ಹೇಗಾಗುತ್ತೆ ಅಯ್ಯೋ ಆದ್ರೆ ಯಾಕೆ ಮೇಯ್ತಾ ಇಲ್ಲ ನೀವು ಹ ನಿಮ್ಮ ಮುಂದೆ ಹುಲ್ಲಿದ್ರೂ ಕೂಡ ತಿಂತಾ ಇಲ್ಲ ಅಂದ್ರೆ ಏನು ಅನ್ನಬೇಕು ಇದಕ್ಕೆ ಅಯ್ಯೋ ಮೇವ್ ಯಾಕೆ ತಿಂತಾ ಇಲ್ಲ ನೀವು ಅಂತ ಹ ಮಾಮಾ ಏನು ಹೇಳ್ತಾ ಇದ್ದಾವೆ ಕುರಿಗಳು ಅಯ್ಯೋ ಅವು ಹೇಳ್ತಾ ಇದ್ದಾವೆ ಅವಕ್ಕೆ ಮೇವು ತಿನ್ನೋಕೆ ಆಗ್ತಾ ಇಲ್ವಂತೆ ನೀರು ಕುಡಿಯೋಕೆ ಆಗ್ತಾ ಇಲ್ವಂತೆ ಅಂದ್ರೆ ಇವತ್ತು ದಿನ ಇಡಿ ನೀವು ಉಪವಾಸ ಇದ್ರ ಅಯ್ಯೋ ಏನು ಅನ್ನಬೇಕು ಇದಕ್ಕೆ ಹ ರಂಗ ಭಂಡಾರ ತಗೊಂಡ್ ಬಾ ಬೇಗ ಹೋಗು ಇಲ್ಲಿ ನೋಡಿ ಎಲ್ಲಿಂದಾದರೂ ಸೊಪ್ಪು ಹುಲ್ಲು ಏನೇನು ಇರುತ್ತೋ ಅದನ್ನ ತಂದು ಕುರಿಗಳ ಮುಂದೆ ಹಾಕಿ ನೀರು ಕೂಡ ಇಡಿ ನೋಡೋಣ ಏನಾದರೂ ತಿಂತವೋ ಕುಡಿಯುತ್ತವೋ ಅಂತ ಸರಿ ಮಾಮ ನೀವು ಹೋಗಿ ಕೂತ್ಕೊಳ್ಳಿ ನಾವು ಅವಕ್ಕೆ ಮೇವು ನೀರು ಹಾಕ್ತೀವಿ ನೀರ್ ಕೊಡೋಕೆ ಯಾರಾದ್ರೂ ಇದ್ದಾರಾ ಹೌದು ಕೊಡ್ತಾ ಇದ್ದೀನಿ ದುರ್ಗಪ್ಪ ಎಲ್ಲಿದ್ದಾನೆ ನಾನೇನೋ ಪ್ರಶ್ನೆ ಕೇಳ್ತಾ ಇದ್ದೀನಿ ನೆಟ್ಟಗ್ ಮಾತಾಡೋದಕ್ಕಾಗಲ್ವಾ ನಿನಗೆ ಹಾ ಗೊತ್ತಿಲ್ವಾ ಅಥವಾ ನನಗೆ ಹೇಳಬಾರ್ದು ಅಂತಾನ ಅಯ್ಯೋ ಬಾಬಾ ನಾವು ನಿಜ ಹೇಳ್ತಾ ಇದ್ದೀವಿ ಅದು ನಂಗನ್ಸುತ್ತೆ ನೀವು ಹೇಳಿರೋ ಕೆಲಸನೇ ಮಾಡ್ತಾ ಇರಬಹುದು ಅಂತ ಓ ಹೌದಾ ದುರ್ಗಪ್ಪ ದುರ್ಗಪ್ಪ ಹೊರಗಡೆ ಬಾ ನಾನು ಕರೀತಾ ಇದ್ದೀನಿ ಎಲ್ಲಿದ್ದಾನೆ ಅವರು ಮಾಮಾವ್ರ ಹತ್ರ ಹೋಗಿದ್ದಾರೆ ಅನ್ಸುತ್ತೆ ಅನ್ಸುತ್ತೆ ಅಲ್ಲ ಅಲ್ಲೇ ಹೋಗಿದ್ದಾನೆ ನನಗ್ ಚೆನ್ನಾಗಿ ಗೊತ್ತು ಅವನ್ ಹೋಗಿರೋದ್ ನಿಮಗ್ ಗೊತ್ತಿತ್ತು ಅಂದ್ಮೇಲೆ ನನಗ್ ಯಾಕೆ ಹೇಳಲಿಲ್ಲ ಸರಿ ಹಾಗೆಲ್ಲ ಏನು ಇಲ್ಲ ನಾನು ಹೇಳಿರೋ ಕೆಲಸ ಮಾಡೋದ್ ಬಿಟ್ಟು ಅವನ್ ಯಾವಾಗ್ಲೂ ಆ ಜಾಗಕ್ಕೆ ಹೋಗ್ತಾ ಇರ್ತಾನಲ್ಲ
ಅಲ್ಲೇನಾದ್ರೂ ಅವನು ಗಂಟು ಹೂತಿಟ್ಟಿದಾನ? ಅದು ಬಾವ, ಅವ್ರ ಮನೆಗೆ ಬೇಗ ವಾಪಸ್ ಬರ್ತಾರೆ. ಇದನ್ನ ನೀನ್ ನನಗೆ ಹೇಳ್ಕೊಡ್ತಿದ್ಯಾ? ಅವನ್ ಅಲ್ಲಿಗೆ ಹೋದ ನಂತರ ಯಾವಾಗ ಬರ್ತಾನೆ ಅಂತ ಗೊತ್ತಿಲ್ವಾ ನನಗೆ? ಇಲ್ಲಿ ನನ್ನ ಮನೆ ಅವರೇ ನನ್ನ ಪರವಾಗಿಲ್ಲ ಅಂದ್ಮೇಲೆ ಊರವ್ರಿಗೆ ಹೇಳಿ ಏನ್ ಪ್ರಯೋಜನ? ಆದ್ರೆ ಒಂದು ವಿಷಯ ಗಮನದಲ್ಲಿಟ್ಕೊಳ್ಳಿ, ನನಗೆ ಯಾವುದೇ ವ್ಯತ್ಯಾಸ ಆಗಲ್ಲ. ನನ್ನ ಹತ್ರನೇ ಸುಳ್ಳು ಹೇಳ್ತೀರಾ ನೀವು? ರೀ, ನೀವು ಬಾಬಾವರಿಗೆ ಜಾಗಕ್ಕೆ ಹೋಗಕ್ ಬಿಡಲ್ಲ ಅಲ್ವಾ? ಅದಕ್ಕೆ ಅವರು ನಿಮಗೆ ಹೇಳ್ದೇನೆ ಆ ಜಾಗಕ್ಕೆ ಹೋಗಿರ್ಬಹುದಷ್ಟೇ, ಬೇರೆ ಏನು ಇಲ್ಲ ನೋಡಿ. ನೀನ್ ಏನು ಹೇಳ್ಬೇಡ ನನಗೆ. ಈಗ ಮನೆಗ್ ಬರ್ಲಿ, ಅವನು ತೋರಿಸ್ತೀನಿ ಅವನಿಗೆ. ಅಂದ್ರೆ ಅವ್ರಿಗೆ ಏನ್ ಮಾಡ್ತೀರಾ ನೀವು? ನಟ್ಟಗೆ ತಿಳಿಸಿ ಹೇಳಿದ್ರೆ ಅರ್ಥ ಆಗಲ್ಲ ಅಲ್ವಾ ಅವನಿಗೆ? ಈಗ ನನ್ನ ರೀತಿಲೇ ಅರ್ಥ ಮಾಡಿಸಿ ಹೇಳ್ತೀನಿ ನಾನು ಅವನಿಗೆ. ಮಾಮಾ, ಒಂದು ವಿಷಯ ಹೇಳ್ಬೇಕಿತ್ತು. ಹಾ ಹೇಳು. ಮಾಮಾ, ಚಂದಪ್ಪ ನಿನ್ನೆ ರಾತ್ರಿ ಇಡೀ ಮನೆಯಲ್ಲಿ ಏನೋ ಮಾಟ ಮಂತ್ರ ಮಾಡ್ತಾ ಇದ್ದ. ನಿದ್ದೆನೆ ಮಾಡಿಲ್ಲ ಅವನು. ಅವನು ಬೇಕಾದಾಗ ನಂತರ ಅಲ್ಲಿಂದ ಎದ್ದು ಬಂದ. ನಿಮ್ಮ ಹತ್ರ ಯಾವಾಗ ಹೇಳ್ತೀನೋ ಅಂತ ನನಗೆ ತವಕ ಶುರು ಆಗ್ತಿತ್ತು, ಆದ್ರೆ ಮನೆಯಿಂದ ಆಚೆ ಬರೋಕೆ ಆಗ್ತಿರ್ಲಿಲ್ಲ. ಈಗ ಹೇಗೆಗೋ ಬಿಡುವು ಮಾಡಿಕೊಂಡು ನಿಮ್ಮ ಹತ್ರ ಬಂದು ಹೇಳ್ತಿದ್ದೀನಿ. ಎಲ್ರೂ ತಮ್ ತಮ್ ಕಾಳಜಿ ವಹಿಸೋದು ಒಳ್ಳೇದು. ನನಗೆ ನಿನ್ನೆ ರಾತ್ರಿನೇ ಗೊತ್ತಾಗಿತ್ತು ಅವನ ಕೆಲಸ ಶುರು ಆಗಿದೆ ಅಂತ. ದುರ್ಗಪ್ಪ, ಕುರಿಗಳ ಬಾಯಿ ಕಟ್ ಹಾಕದ ಹಾಗ ಆಗಿದೆಯೋ? ಏನು ತಿನ್ನೋಕೆ ಕುಡಿಯಕ್ ಆಗ್ತಾ ಇಲ್ಲ. ಏನ್ ಹೇಳ್ತಿದ್ದೀರಾ ಮಾಮ? ಹೌದು, ಇವತ್ತು ದಿನ ಇಡೀ ಕುರಿಗಳು ಮೇವು ನೀರು ಏನು ಸೇವಿಸ್ತಾ ಇಲ್ಲ, ಹಾಗೆ ಉಪವಾಸ. ಈಗ ಇನ್ನೊಮ್ಮೆ ಅವುಗಳಿಗೆ ಮೇವು ಕೊಟ್ಟು ನೋಡ್ತೀನಿ. ಆಲದ ಮರದ ಎಲೆಗಳನ್ನ ಕಿತ್ಕೊಂಡು ತರೋಕ್ ಹೇಳಿದ್ದೀನಿ. ಮಾಮ, ಚಂದಪ್ಪನ ಜೊತೆ ಮಾತಾಡುವಾಗ ಗೊತ್ತಾಗುತ್ತೆ ಅವನಿಗೆ ನಿಮ್ ಮೇಲೆ ಕೋಪ ಇದೆ ಅಂತ. ಅಯ್ಯೋ, ಆದ್ರೆ ನಾನು ಅವನಿಗೆ ಏನ್ ಅನ್ಯಾಯ ಮಾಡಿದೀನೋ? ಅದು ಹಾಗಲ್ಲ ಮಾಮ, ಊರಿನ ಜನರು ಕೆಲಸಗಳೆಲ್ಲ ಆಗ್ತಾ ಇದೆ, ಎಲ್ರೂ ನಿಮ್ಗೆ ಜೈಕಾರ ಹಾಕ್ತಿದ್ದಾರೆ, ಜನರೆಲ್ಲ ನಿಮ್ ಹೆಸರು ಹೇಳ್ತಿದ್ದಾರೆ. ಅವನಿಗೆ ಅನ್ಸೋಕ್ ಶುರು ಆಗಿದೆ ಅವನ ಅಧಿಕಾರ ಕೈ ತಪ್ಪು ಹೋಗುತ್ತೆ ಅಂತ. ನಿಮ್ಮಿಂದಾಗಿ ಜನರು ಅವನ್ ಗೌರವ ಕೊಡೋದನ್ನ ನಿಲ್ಸ್ತಾರೇನೋ ಅಂತ ಅನ್ಸೋಕ್ ಶುರು ಆಗಿದೆ ಅವನ್ಗೆ. ಅಯ್ಯೋ, ನಿನ್ ಅಣ್ಣನ್ ತಂತ್ರದಿಂದಾಗಿ ನಮ್ಗೆ ಇಲ್ಲಿ ತೊಂದರೆ ಆಗ್ತಾ ಇದೆ, ಅದಕ್ಕೆ ಏನ್ ಮಾಡೋದು? ಹೌದು, ಅರ್ಥ ಆಗುತ್ತೆ ನನಗೆ. ಆದ್ರೆ ನಾನು ಮಾಮಾವ್ರ ಪರವಾಗಿದ್ದೀನಲ್ಲ, ಮಾಮಾವ್ರ ಭಕ್ತ ನಾನು. ನನ್ನ ಅಣ್ಣನ್ಗೆ ನಾನೇನು ಹೇಳೋಕ್ ಆಗ್ತಿಲ್ಲ, ಅವನೇನು ಅಂತ ನನಗ್ ಚೆನ್ನಾಗ್ ಗೊತ್ತು. ಯಾಕಂದ್ರೆ ಅವನು ಸಾದಾ ಸೀದಾ ಮನುಷ್ಯ ಅಲ್ಲ. ನನ್ಗೆ ಇದನ್ನೆಲ್ಲ ಸಹಿಸೋಕ್ ಆಗ್ತಾ ಇಲ್ಲ ನೋಡು. ನನ್ ಪ್ರಾಣ ಹೋದ್ರು ಸರಿ, ಆದ್ರೆ ನಾನು ಇವ್ರ ಮಾತನ್ ಕೇಳ್ಕೊಂಡು ಸುಮ್ನೆ ಇರಲ್ಲ, ಮತ್ತೆ ಬೇರೆ ಯಾರಿಗೂ ಕೇಳೋಕು ಬಿಡಲ್ಲ. ಅವ್ವ, ಏನಾಯ್ತು ಅವ್ವ? ಅವ್ವ, ಏನು ಅಂತ ಹೇಳಿ ನಿನ್ಗೆ? ನಿನಗೇನು ತಿಳಿದೇ ಇರೋದೇ ಒಳ್ಳೇದು. ಅವ್ವ, ಅಪ್ಪ ಮಾಮ ಅವ್ರ ಹತ್ರ ಯಾರಿಗೂ ಹೋಗೋಕ್ ಯಾಕೆ ಬಿಡಲ್ಲ? ಅವ್ರಿಗನ್ಸುತ್ತೆ ತಾವ್ ಏನ್ ಹೇಳ್ತಾರೋ ಅದನ್ನೇ ಎಲ್ರೂ ಮಾಡ್ಬೇಕು ಅಂತ. ಎಲ್ರು ಇವ್ರ ಹತ್ರನೇ ಬರ್ಬೇಕು, ಆ ಬಾಳು ಮಾಮಾವ್ರ ಹತ್ರ ಯಾರು ಹೋಗ್ಬಾರ್ದು, ಅವ್ರಿಗೆ ಏನು ಬರಲ್ಲ ಅಂತ. ಆದ್ರೆ ಮಾಮ ಅವ್ರು ಎಲ್ಲರಿಗೂ ಒಳ್ಳೇದನ್ನ ಮಾಡ್ತಾರೆ ಅಲ್ವಾ?
ಆದ್ರೆ ನಿಮ್ಮಅಪ್ಪಂಗ್ ಯಾರು ಹೇಳೋದು? ಅವ್ರಿಗೆ ಅರ್ಥ ಆಗ್ಬೇಕಲ್ವಾ? ಅವ್ವ ನಾನ್ ಹೇಳ ಅಪ್ಪನ ಹತ್ರ ಬೇಡ, ಇವ್ರು ಮೊದ್ಲೇ ನಿನ್ ಮೇಲೆ ಕಿಡಿ ಕಾರ್ತಿರ್ತಾರೆ. ನಾನೇ ಏನಾದ್ರೂ ಮಾಡ್ತೀನಿ. ಆಗ ಅಪ್ಪ ನಿಂಗೂ ಹೊಡಿತಾನೆ ಅಲ್ವಾ? ಅವ್ರಿಗೆ ಅದೊಂದೇ ತಾನೇ ಬರೋದು? ಅಕ್ಕ ಒಂದ್ ಮಾತು ಹೇಳ, ನಂಗಂತೂ ಅನ್ಸುತ್ತೆ ಇವ್ರು ಹೇಳಿದ್ರಲ್ವಾ ಅದೇ ನಿಜ ಅಂತ. ಬಾವ ಬಾಳು ಮಾಮ ಅವ್ರ ಹೆಸರಲ್ಲಿ ನಿನ್ನೆ ರಾತ್ರಿ ಪೂಜೆ ಮಾಡಿರ್ಬೇಕು. ಯಾರಿಗ್ ಗೊತ್ತವ್ವ? ಆದ್ರೆ ಬಾವ ಅವ್ರ ಜಾಗಕ್ಕೆ ಹೋಗಿದಾರಲ್ವಾ, ವಾಪಸ್ ಬಂದ್ಮೇಲೆ ಗೊತ್ತಾಗುತ್ತೆ. ಅಷ್ಟರಲ್ಲಿ ಇವರು ಇನ್ನೇನಾದ್ರೂ ಅವಾಂತರ ಮಾಡದಿದ್ರೆ ಸಾಕು ನೋಡು. ಆದ್ರೆ ಬಾವ ಹೀಗೆಲ್ಲ ಮಾಡಬಾರ್ದಾಗಿತ್ತು. ಅಯ್ಯೋ ಬಾಳೋ ಮಾಮ ಅಂದ್ರೆ ದೈವ ಮಾನವ ಅವರು, ಅವ್ರ ಹತ್ರ ದ್ವೇಷ ಇಟ್ಕೊಳ್ಳೋದು ಒಳ್ಳೆ ಲಕ್ಷಣ ಅಲ್ಲ. ಮಾಮ ಅವರು ಸಾಧಾರಣ ವ್ಯಕ್ತಿ ಅಲ್ಲ. ಇಷ್ಟಕ್ಕೂ ಏನ್ ಅನ್ಸುತ್ತೆ ನಿಮ್ಗೆ, ಮಾಮ ಅವ್ರಿಗೆ ಇದೆಲ್ಲ ಗೊತ್ತಾಗಲ್ಲ ಅಂತಾನ? ಅವ್ರಿಗೆ ಎಲ್ಲ ವಿಷಯ ಗೊತ್ತಿರುತ್ತೆ. ಇವ್ರು ಹೇಗೆ ಅಂತ ಅಂದ್ರೆ, ಬಾಳು ಮಾಮ ಅವ್ರ ಹೆಸರು ಕೇಳಿದ್ರೆ ಸಾಕು ಇವ್ರಿಗೆ ಹೊಟ್ಟೆ ಎಲ್ಲ ಉರಿಯಕ್ ಶುರು ಆಗುತ್ತೆ ನೋಡು. ಇವ್ರದ್ದು ಅತಿ ಆಯ್ತು ಸುಮ್ನ, ಏನ್ ಬೇಕಾದ್ರೂ ಆಗ್ಲಿ ನಾನು ಇವ್ರಿಗೆ ಹೇಳೇ ಹೇಳ್ತೀನಿ, ಇದನ್ನೆಲ್ಲ ನಿಲ್ಸಿ ಅಂತ. ಹೆಚ್ಚು ಅಂದ್ರೆ ಏನ್ ಮಾಡಬಹುದು, ಪ್ರಾಣ ತೆಗಿತಾರಷ್ಟೇ ತಾನೆ. ತಗೊಳ್ಳಿ ಬಿಡು, ಆದ್ರೆ ಇನ್ನೊಬ್ರಿಗೆ ಆಗೋ ತೊಂದ್ರೆ ಆದ್ರೂ ತಪ್ಪುತ್ತೆ. ಮಾಮ, ಆಲದ ಮರದ ಎಲೆಗಳು ಮತ್ತೆ ಬೇರೆ ಸೊಪ್ಪನ್ನ ಬೇರೆ ಕಡೆಯಿಂದ ತಂದು ಕುರಿಗಳ ಮುಂದೆ ಹಾಕಿದೀವಿ. ನೋಡಿ ಏನಾಗುತ್ತೆ ಅಂತ, ನಂತರ ನನಗೆ ವಿಷಯ ತಿಳಿಸಿ. ಬಾಪು, ಕುರಿಗಳ ಮರಿಗಳಿದ್ದಾವೆ, ಅವುಗಳಿಗೆ ನಿಮ್ಮ ಕೈಯಾರೆ ಹಾಲು ಕುಡಿಸಿ ಸ್ವಲ್ಪ ನೋಡಿ ಹಾಲು ಕುಡಿಯತ್ತ ಅಂತ. ಹೋಗಿ. ಮಾಮ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಬಾಳು, ಕರ್ನಾಟಕಕ್ಕೆ ನೀನ್ ಹೋಗ್ಬೇಡ, ನಿನ್ ಪಾಲಿಗೆ ಅದು ಒಳ್ಳೇದಲ್ಲ. ಒಂದ್ ವೇಳೆ ಹೋದೆ ಅಂದ್ರೆ ನೀನು ನಿನ್ ಊರಿಗೆ ಹೋಗ್ತಾ ಇದ್ದ ಹಾಗೆ ನಿನ್ ಹತ್ರ ಇರೋ ನಿನ್ ಶಕ್ತಿಗಳೆಲ್ಲ ಹೊರಟು ಹೋಗ್ತವೆ. ಬಾಳಪ್ಪ, ಭಕ್ತನಿಗೆ ಕೊಟ್ಟ ಮಾತನ್ನ ಈಡೇರಿಸೋದು ಮುಖ್ಯವಾದದ್ದು. ಅವನ ಇಚ್ಛೆನ ಈಡೇರ್ಸೋಕೆ ಅಂತ ಹೋಗು, ನಾನು ನಿನ್ನ ಜೊತೆ ಬರ್ತೀನಿ. ಮಾಮ, ಕುರಿಗಳು ಸೊಪ್ಪಿನ ಹತ್ರ ತಿನ್ನೋಕೆ ಅಂತ ಹೋಗ್ತಾ ಇದಾವೆ, ಆದ್ರೆ ಏನು ತಿಂತಾ ಇಲ್ಲ. ಅಂದ್ರೆ ಅವುಗಳ ಬಾಯಿ ಕಟ್ಟಿ ಹಾಕಲಾಗ. ಮಾಮ, ನೀವು ಕೇವಲ ಆದೇಶ ಕೊಡಿ ನಮ್ಗೆ, ಕತ್ತಿ ಕೊಡ್ಲಿ ತಗೊಂಡು ಹೋಗಿ ಚೆನ್ನಪ್ಪನ ಕೊಚ್ಚಿ ತುಂಡು ತುಂಡು ಮಾಡಾಕ್ತೀವಿ. ಅದನ್ ಮಾಡೋದ್ರಿಂದ ಕುರಿಗಳು ತಿನ್ನಕ್ ಶುರು ಮಾಡತ್ವಾ? ಮಾಮ, ಚಂದಪ್ಪ ನನ್ನ ದೊಡ್ಡ ಅಣ್ಣ,
ಇವತ್ತಿನ ತನಕ ನಾನು ಯೋಚನೆ ಮಾಡೋದು ಏನಂದ್ರೆ ಅವನು ಹೇಗ್ ಬೇಕಾದ್ರೂ ಇರ್ಲಿ, ಆದ್ರೆ ನಾನಂತೂ ಸುಮ್ನೆ ಇರೋದಿಲ್ಲ. ನಾನ್ ಹೋಗಿ ಬೇಕಾದ್ರೆ ಅವನ್ ಕೈ ಮುಗಿತೀನಿ, ಬೇಕಿದ್ರೆ ಕಾಲು ಕೂಡ ಹಿಡಿತೀನಿ. ಮಾಮ ಅವ್ರ ಕುರಿಗಳನ್ನ ಹುಷಾರ್ ಮಾಡು ಅಂತ ಹೇಳ್ತೀನಿ. ನಿನಗೆ ನಿನಗ್ ಬೇಕಿದ್ರೆ ನನ್ನ ಆಸ್ತಿ ಎಲ್ಲ ತಗೋ ಅಂತೀನಿ. ನನ್ನ ಹೊಲ ಗದ್ದೆ ಎಲ್ಲಾನು ಕೊಡ್ತೀನಿ ನಿನಗೆ. ಆದ್ರೆ ನೀನು ನಡೆಸ್ತಿರೋದನ್ನೆಲ್ಲ ನಿಲ್ಸು ಅಂತ ಕೇಳ್ತೀನಿ. ನೋಡಿ ಮಾರಯ್ಯ, ಅದೇನ್ ಮಾಡ್ತೀರಾ ನೀವು ಅಂತ. ಆದ್ರೆ ಇದೆಲ್ಲ ಒಳ್ಳೇದಲ್ಲ ದುರ್ಗಪ್ಪ. ಹೌದು, ಮಾಮ ಸುಮ್ನೆ ಇದಾರೆ ಅಂತ ಏನೇನೋ ಮಾಡೋದು ಒಳ್ಳೇದಲ್ಲ ನೋಡು. ಇದು ನಮ್ ಯಾರಿಗೂ ಇಷ್ಟ ಆಗಲ್ಲ. ಇನ್ನು ಚಂದಪ್ಪನ ಗೊತ್ತಿಲ್ಲ ಮಾಮ ಏನು ಅಂತ. ದುರ್ಗಪ್ಪ, ಮಾಮ ನಮ್ ದೇವ್ರು, ನಮ್ ದೇವ್ರ ಮುಂದೆ ನಮ್ಗೆ ಬೇರೆ ಯಾರು ದೊಡ್ಡವರಲ್ಲ. ನಿನ್ ಅಣ್ಣ ಚಂದಪ್ಪ ಏನು ಅಲ್ಲ ನಮ್ಗೆ, ಅರ್ಥ ಆಯ್ತಾ? ಮಾಮ ನಮ್ಗೆ ಏನು ಹೇಳಿಲ್ಲ ಅಂತ ನಾವಿನ್ನು ಸುಮ್ನೆ ಇದೀವಿ. ಇಲ್ಲ ಅಂದ್ರೆ ಮುಲಾಜೆ ಇಲ್ಲ, ನಮ್ಮ ಹತ್ರ ಕೈಯಲ್ಲಿ ಲಾಠಿ ಕತ್ತಿ ಇದೆ. ಹೌದು ದುರ್ಗಪ್ಪ, ನಮ್ಗೆ ನಮ್ ಪ್ರಾಣದ ಪರಿವೇ ಇಲ್ಲ. ಆದ್ರೆ ಮಾಮ ಅವ್ರಿಗೆ ಏನಾದ್ರೂ ತೊಂದರೆ ಆದ್ರೆ ನಾವಂತೂ ಸುಮ್ನೆ ಇರೋದಿಲ್ಲ. ನೀವೆಲ್ರೂ ಸ್ವಲ್ಪ ಸುಮ್ನೆ ಇರ್ರಿ. ಮಾಮ ಇಷ್ಟೆಲ್ಲ ಆದ್ರೂ ಕೂಡ ಅಪ್ಪೋ, ಮಾಮ ಬರ್ತೀನಿ ನಾನು. ಮಾಮ ಸ್ವಲ್ಪ ಊಟ ಮಾಡ್ತೀರಾ? ನಿನ್ನೆಯಿಂದ ಏನು ತಿಂದಿಲ್ಲ ನೀವು. ಅಯ್ಯೋ ಗೀತಾ, ನೀನ್ಯಾಕೆ ಇದನ್ ಮಾಡ್ತಾ ಇದೀಯಾ? ಇರು ಅವ್ವ, ನಾನು ಕೆಲಸ ಮಾಡ್ತೀನಿ. ಅಯ್ಯೋ ಗೀತಾ, ಸ್ವಲ್ಪ ಮಾತ್ ಕೇಳು. ರೀ, ನಿನ್ನೆ ರಾತ್ರಿ ಹೋದವರು ಈಗ ಬರ್ತಾ ಇದ್ದೀರಾ? ಎಲ್ಲ ಸರಿ ಇದೆ ಅಲ್ವಾ? ಬಾವ ಅವ್ರೆ, ಮಾಮ ಅವ್ರಿಗೆ ನೀವೆಲ್ಲಾನು ಹೇಳಿದ್ದೀರಾ? ಏನಂದ್ರು ಮಾಮ? ಯಾವುದು ಸರಿಯಾಗಿಲ್ಲ ಜಾಗದಲ್ಲಿ. ಅಂದ್ರೆ? ಮಾಮ ಅವ್ರ ಕುರಿಗಳು ನಿನ್ನೆಯಿಂದ ಉಪವಾಸ ಇದೆ. ಚಿಕ್ಕಪ್ಪ ಏನಾಯ್ತು, ಅವಾಗ ತಿನ್ನೋಕ್ ಮೇವಿಲ್ವಾ? ಮೇವಿದ್ರು ಕೂಡ ಅವುಗಳು ತಿನ್ನೋಕ್ ಆಗ್ತಿಲ್ಲ. ಅಂದ್ರೆ ಚಿಕ್ಕಪ್ಪ? ಬಂದೇನಪ್ಪ ಜಾಗಕ್ ಹೋಗಿ. ನನಗ್ ಗೊತ್ತಿತ್ತು ಕೋಣ ನೀನ್ ಅವ್ರ ಜಾಗಕ್ ಹೋಗಿದ್ಯ ಅಂತ. ಎಲ್ಲ ಹೇಗಿದೆ ಅಲ್ಲಿ ಅಣ್ಣ? ಏನು ಹೇಳೋ ತರ ಇಲ್ಲ. ಜಾಗದಲ್ಲಿ ಎಲ್ರು ದುಃಖದಲ್ಲಿದ್ದಾರೆ. ಅಯ್ಯೋ ಏನಾಯ್ತು ಅಂತದ್ದು? ಮಾಮ ಅವ್ರ ಕುರಿಗಳ ಬಾಯಿ ಕಟ್ ಹಾಕಿದ್ದಾರೆ. ಅವುಗಳಿಗೆ ಏನು ತಿನ್ನೋಕ್ ಆಗ್ತಾ ಇಲ್ಲ. ಅಣ್ಣ, ನಾನ್ ಇವತ್ತಿನ ತನಕ ನಿನ್ನ ಹತ್ರ ಏನು ಕೇಳಿರ್ಲಿಲ್ಲ. ಆದ್ರೆ ಈಗ ಒಂದು ವಿಚಾರ ಬೇಡ್ಕೋತೀನಿ. ನೀನೇನಾದ್ರೂ ಮಾಡು, ಆದ್ರೆ ಕುರಿಗಳನ್ನ ವಾಸಿ ಮಾಡು ಅಣ್ಣ. ಮಾಮ ಅವ್ರ ಕುರಿಗಳನ್ನ ಬದುಕಿಸು ಅಣ್ಣ.
ಆದ್ರೆ ನಾನೇನ್ ಮಾಡ್ದೆ? ನನ್ಗ್ಯಾಕೆ ಹೇಳ್ತಿದ್ಯಾ ನೀನು? ಇಷ್ಟಕ್ಕೂ ನನ್ಗದ್ರಲ್ಲೆಲ್ಲ ಏನ್ ಗೊತ್ತಾಗುತ್ತಪ್ಪ? ನಾನು ಏನ್ ಮಾಡ್ಲಿ? ಅಣ್ಣ, ನಾನು ಎಲ್ಲಿ ಹೇಳ್ದೆ ನೀನೇನೋ ಮಾಡಿದೀಯ ಅಂತ? ಆದ್ರೆ ನಿನಗೆ ಅದ್ರ ಬಗ್ಗೆ ಏನಾದರೂ ಗೊತ್ತಿರ್ಬೋದು ಅಲ್ವಾ? ಅಂದ್ಮೇಲೆ ಏನಾದರೂ ಮಾಡು ಅಣ್ಣ. ಇಲ್ಲೋಡು, ನಾನು ಕೈ ಮುಗಿತೀನಿ ನಿನ್ನ ಮುಂದೆ. ನೀನೇನಾದರೂ ಮಾಡು ಅಣ್ಣ. ಜಾಗದಲ್ಲಿ ಯಾವುದು ಸರಿ ಇದೆ ಅನ್ನೋ ಹಾಗೆ ಕಾಣಿಸ್ತಿಲ್ಲ. ಮಾಮ ನಿನ್ನೆಯಿಂದ ಊಟ ಮಾಡ್ತಾ ಇಲ್ಲ. ಜಾಗದಲ್ಲಿ ಯಾರು ಊಟ ಮಾಡ್ತಿಲ್ಲ. ಎಲ್ಲರೂ ಉಪವಾಸ ಇದ್ದಾರೆ ಅಣ್ಣ. ಅಲ್ಲಿ ರೀ, ನಿಮ್ಮಿಂದ ಏನಾದ್ರೂ ಮಾಡಕ್ಕಾಗುತ್ತೆ ಅಂದ್ರೆ ಮಾಡಿ. ಮಾಮಾ, ನಿಮ್ ಕೈಯಾರೆ ಸ್ವಲ್ಪ ಭಂಡಾರ ಕೊಡಿ, ಕುರಿಗಳ ಮೈ ಮೇಲೆ ಹಾಕ್ಬಿಟ್ ಬರ್ತೀವಿ. ಈಗ ಅದರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ ನೋಡು. ಅಯ್ಯೋ, ಹೀಗ್ ಯಾಕೆ ಹೇಳ್ತಿದ್ದೀರಾ ಮಾಮಾ? ಇವತ್ತಿನ ತನಕ ನೀವು ಕೊಡೋ ಚಿಟಿಕೆ ಭಂಡಾರದಿಂದ ಸತ್ತೋಗಿರೋ ಮನುಷ್ಯ ಬದುಕಿ ಹುಟ್ಟಿದ್ದಾರೆ. ಅಂದ್ಮೇಲೆ ಕುರಿಗಳು ವಾಸಿ ಆಗೋದಿಲ್ವಾ ಮಾಮಾ? ನೀನ್ ಹೇಳ್ತಾ ಇರೋದು ಸರಿಯಾಗೇ ಇದೆಯೋ, ಆದ್ರೆ ನಾನು ನಿಮ್ಗೆ ಒಂದು ವಿಷಯ ಹೇಳಿರ್ಲಿಲ್ಲ. ಮಾಮಾ, ಈಗಲೂ ಯಾವ ವಿಷಯ ಗೋಪ್ಯವಾಗಿದೆ ಅಂತ ಹೇಳಿ ನಮ್ಗೆ. ಇಲ್ಲಿಗೆ ಬರೋಕ್ ಮುನ್ನ ನಾವು ಸಲಹೆ ಕೇಳಿದ್ವಿ ಅಲ್ವಾ? ಅದು ಗೊತ್ತು ಮಾಮಾ. ಹಲಸಿದ್ದನಾಥಪ್ಪನವರು ಹೇಳಿದ್ರು ಈ ಊರಿಗೆ ಹೋಗ್ಬೇಡಿ ಅಂತ. ಅದ್ರ ಹೊರತಾಗಿ ಬೇರೆ ಇನ್ನೇನಿದೆ ಮಾಮಾ? ಹಲಸಿದ್ದನಾಥಪ್ಪನವರು ಹೇಳಿದ್ರು ಇಲ್ಲಿಗೆ ಬಂದ್ರೆ ನಿನ್ ಹತ್ರ ಯಾವೆಲ್ಲ ಶಕ್ತಿಗಳಿವೆಯೋ, ಯಾವೆಲ್ಲ ವಿದ್ಯೆಗಳಿವೆಯೋ ಅವೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಅಂತ. ಅಯ್ಯೋ, ನನಗೇನು ಮಾಡ್ಲೇ ಇಲ್ಲ ಅಂದ್ಮೇಲೆ ಅದ್ರ ಜೊತೆಗೆ ನನಗೆ ಯಾವುದೇ ಸಂಬಂಧ ಇಲ್ಲ. ಸುಮ್ನೆ ನನ್ನ ಹತ್ರ ಏನೇನೋ ಹೇಳ್ತಾ ಇದೆಯಲ್ಲ, ಹೀಗ್ ಮಾಡು ಹಾಗ್ ಮಾಡು ಅಂತ. ಅಯ್ಯೋ ಬಾವ, ಯಾವ್ದು ಸುಳ್ಳು ಯಾವ್ದು ನಿಜ ಅಂತ ನನ್ಗೆ ಏನು ಗೊತ್ತಾಗ್ತಿಲ್ಲ. ಆದ್ರೆ ನಿಮ್ಮಿಂದ ಏನಾದ್ರೂ ಮಾಡಕ್ಕಾಗುತ್ತೆ ಅಂತಾದ್ರೂ ನೋಡಿ. ಅಯ್ಯೋ, ನಾನು ಇದನ್ನ ಭಿಕ್ಷೆ ಅಂತ ಕೇಳ್ತಾ ಇದ್ದೀನಿ ಬಾವ. ಬಾಳು ಮಾಮ ಅಂದ್ರೆ ದೈವ ಮಾನವ ಅವರು. ಅಪ್ಪ, ಮಾಮ ಅವ್ರ ಕುರಿಗಳಿಗೆ ಇವಾಗ ಏನಾಗಿರ್ಬೋದು? ಅಯ್ಯೋ ಪುಟ್ಟ, ಅದ್ ನನ್ಗೆ ಹೇಗ್ ಗೊತ್ತಿರುತ್ತೆ ಹೇಳು? ಹ, ಅದು ಮಾಮ ಅವ್ರಿಗೆ ಗೊತ್ತಿರ್ಬೇಕು ಅಲ್ವಾ? ಹ, ಎಲ್ಲಾರು ನಿನ್ ಹತ್ರ ಯಾಕೆ ಕೇಳ್ತಾ ಇದಾರೆ ಕುರಿಗಳನ್ನ ವಾಸಿ ಮಾಡು ಅಂತ? ರೀ, ಏನ್ರಿ ಇದು? ಯಾಕೆ ಇಷ್ಟ ತಡ ಮಾಡಿದ್ರಿ? ಕೂಡ್ಲೇ ವಾಪಸ್ ಬರೋರಿದ್ರಿ ಅಲ್ವಾ ನಿಮ್ ಮನೆಗೆ? ಇಲ್ಲಿ ಎಲ್ಲಾ ಕೆಲ್ಸಗಳು ಹಾಗೆ ಬಾಕಿ ಉಳ್ದಿವೆ. ಏನ್ರಿ, ಏನಾಯ್ತು? ಯಾಕ್ ಮಾತಾಡ್ತಾ ಇಲ್ಲ ನೀವು? ಯಾಕ್ ಹೀಗೆ ತಲೆ ಕೈ ಇಟ್ಕೊಂಡ್ ಕೂತಿದ್ದೀರಾ? ಏನ್ ಹೇಳಿ ಅಂತ ಒಂದು ಗೊತ್ತಾಗ್ತಾನೆ ಇಲ್ಲ ನೋಡು. ಅಂದ್ರೆ ಮಾಮ ಅವ್ರ ಜಾಗದಲ್ಲಿ ತುಂಬಾ ದೊಡ್ಡ ಸಮಸ್ಯೆ ಆಗಿದೆ ನೋಡು. ರೀ, ಅರ್ಥ ಆಗೋ ತರ ಹೇಳಿ. ಎರಡ್ ಮೂರು ದಿನ ಆಯ್ತು ಮಾಮವ್ರ ಕುರಿಗಳು ಹುಲ್ಲು ಮೇವು ಏನು ತಿಂತಾನೆ ಇಲ್ಲ. ರೀ, ಏನ್ ಹೇಳ್ತಾ ಇದ್ದೀರಾ ನೀವು? ಊರಲ್ಲಿ ಎಲ್ರು ಮಾತಾಡ್ತಾ ಇದ್ರು ಮಾಮ ಮತ್ತೆ ಅವ್ರ ಕಡೆಯವರು ಉಪವಾಸ ಇದ್ದಾರೆ ಅಂತ. ಅಯ್ಯೋ, ಆದ್ರೆ ಇದಾಗಿದ್ದಾದ್ರೂ ಹೇಗೆ? ಆ ಚಂದಪ್ಪನೇ ಏನೋ ಮಂತ್ರ ಮಾಡಿ ಮಾಮ ಅವ್ರ ಕುರಿಗಳ ಬಾಯ್ಕಟ್ ಹಾಕಿದಾನಂತೆ. ಅಯ್ಯೋ, ನನ್ ಕರ್ಮ.
ರೀ ಆದ್ರೆ ಇದು ದೊಡ್ಡ ಅನಾಹುತ ಆಯ್ತು ನೋಡಿ. ರೀ ಚಂದಪ್ಪನಿಗೆ ಮಾಮ ನಮ್ಮ ಊರಿಗೆ ಬಂದಿದ್ದು ಇಷ್ಟನೇ ಆಗಿರ್ಲಿಲ್ಲ. ಮಾಮ ಬಂದಾಗಿಂದ ಅವನು ಕೂಡ ಒಂದಲ್ಲ ಒಂದ್ ಕಿತಾಪತಿ ಮಾಡ್ತಾನೆ ಇದ್ದಾನೆ ನೋಡಿ. ನನಗಂತೂ ಅನ್ಸುತ್ತೆ ಮಾಮ ಅವರು ನಮ್ಮನ್ನ ಅವನಿಂದ ಪಾರ್ ಮಾಡಿದ್ರು, ಅದಕ್ಕೆ ಅವನು ಇದನ್ನೆಲ್ಲ ಮಾಡಿರಬಹುದು ಅಂತ. ಸುಮ್ನೆ ನಮ್ಮಿಂದಾಗಿ ಮಾಮ ಅವ್ರಿಗೆ ತೊಂದರೆ ಆಗ್ತಾ ಇದೆ ನೋಡು. ರೀ ಹಾಗಾದ್ರೆ ಈಗ ಏನ್ ಮಾಡೋದು? ನಾವು ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆ ಚಂದಪ್ಪನಿಗೆ ತಿಳಿಸಿ ಹೇಳೋಣ ಅಂತ ನೋಡಿದ್ರೆ ಅವನ್ ಹೇಗೆ ಅಂತ ನಮ್ಮೆಲ್ಲರಿಗೂ ಗೊತ್ತು. ಬದ್ಲಾಗಿ ನಾವ್ ಹಣ ಕೊಟ್ಟಿಲ್ಲ ಅಂತ ನಮ್ ಜೊತೆ ಜಗಳ ಶುರು ಮಾಡಿದ್ರು ಮಾಡಬಹುದು ಅವನು. ಒಂದ್ ಕಡೆ ಪ್ರಪಾತ, ಇನ್ನೊಂದ್ ಕಡೆ ಸಮುದ್ರ ಅನ್ನೋ ಹಾಗಾಗಿದೆ. ಮಾಮ ಎಲ್ರಿಗೂ ಸಹಾಯ ಮಾಡ್ತಾರೆ, ಆದ್ರೆ ನಮ್ಮಿಂದ ಮಾಮ ಅವ್ರಿಗೆ ಏನೂ ಮಾಡೋಕಾಗ್ತಾ ಇಲ್ಲ. ನಾನೇನಂತೀನಿ ಅಂದ್ರೆ, ನಾವೆಲ್ಲ ಊರಿನ ಜನರು ಸೇರ್ಕೊಂಡು ಹೋಗೋಣವಾ ಚಂದಪ್ಪನ ಹತ್ರ, ಅವನ್ಗೆಲ್ರು ಹೇಳೋಣವಾ ಇದನ್ನೆಲ್ಲ ಇಲ್ಲಿಗೆ ನಿಲ್ಸು ಅಂತ. ಇದು ಸುಮ್ನೆ ಹೇಳೋಕಷ್ಟೇ ಚಂದ. ನಮ್ ಜೊತೆ ಯಾರ್ ಬರ್ತಾರೆ ಹೇಳಿ ಅವ್ರ ಮನೆಗೆ? ಎಲ್ಲರೂ ಅವನಿಗೆ ಹೆದರ್ತಾರೆ. ಮಾಮ ಜನರಿಗೆ ಸಹಾಯ ಮಾಡೋದಕ್ಕೆ ಅಂತ ನಮ್ಮ ಊರಿಗೆ ಬಂದಿದ್ದಾರೆ, ಆದ್ರೆ ಈಗ ಇದೇನ ಆಗ್ಬಿಟ್ಟಿದೆ? ರೀ ಹೀಗೆ ಎಷ್ಟೊತ್ತು ಕೂತಿರ್ತೀರ ನೀವು? ಏನ್ ಮಾಡ್ಲಿ ಮತ್ತೆ, ಜಾಗಕ್ಕೆ ಹೋಗೋ ಧೈರ್ಯ ಬರ್ತಾ ಇಲ್ಲ. ಅದನ್ನೆಲ್ಲ ಕೇಳ್ಕೊಂಡು ಹೇಗ್ ಆರಾಮ ಕೂತ್ಕೊಳ್ಳಿ ಹೇಳು? ಒಂದ್ ಕಡೆ ಕುರಿಗಳು ಉಪವಾಸ ಇದಾವೆ, ಇನ್ನೊಂದ್ ಕಡೆ ಮಾಮ ಮತ್ತೆ ಅವ್ರ ಜೊತೆಯವರೆಲ್ಲ ಚಿಂತೆ ಮಾಡ್ಕೊಂಡಿದ್ದಾರೆ. ಅಣ್ಣ ಈಗ ಏನ್ ಮಾಡೋದು ನಾವು? ನನ್ ತಲೆನೇ ಕೆಲಸ ಮಾಡ್ತಾ ಇಲ್ಲ ನೋಡಿ. ಅದಕ್ಕೆ ಇದನ್ನೆಲ್ಲ ಚಂದಪ್ಪನೇ ಮಾಡಿರೋದು. ಹೌದು, ಎಲ್ಲರಿಗೂ ಗೊತ್ತು ಅದು. ಅರೆ ನಾವೆಲ್ಲ ಕೈ ಕಟ್ಟಿ ಕೂತ್ಕೋಬೇಕಾಗ್ತಾ ಇದೆ. ನಾವು ನಮ್ಗೆ ಒಳ್ಳೇದಾಗ್ಲಿ ಅನ್ನೋ ಬರದಲ್ಲಿ ಮಾಮ ಅವ್ರ ಕುರಿಗಳಿಗೆ ತೊಂದರೆ ಆಗೋ ರೀತಿ ಮಾಡಿದೀವಿ. ನಾವು ನಮ್ ಸಮಸ್ಯೆಗಳನ್ನ ಮಾಮಾವ್ರ ಹತ್ರ ಹೇಳ್ಕೊಳ್ದೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಆದ್ರೆ ಮಾಮ ಅವ್ರಿಗೆಲ್ಲನು ಗೊತ್ತಾಗತ್ತೆ ಅಲ್ವಾ ಎಷ್ಟ್ ದಿನ ಅಂತ ನಾವು ನಮ್ ಮನ್ಸಲ್ಲಿ ಮುಚ್ಚಿಡೋಕಾಗತ್ತೆ ಹೇಳು? ನೀನ್ ಹೇಳ್ತಾ ಇರೋದು ಸರಿಯಾಗಿದ್ಯೋ, ಆದ್ರೆ ಈಗ ನೋಡು ಇದೇನ್ ಆಗ್ಬಿಟ್ಟಿದೆ ಅಂತ. ಮಾಮ ನಮ್ ಊರಿಗೆ ಬಂದ್ರು, ಆದ್ರೆ ಆ ಚಂದಪ್ಪ ಮಾಮ ಅವ್ರ ಕುರಿಗಳ ಬಾಯ್ ಕಟ್ ಹಾಕಿದಾನೆ. ಅಯ್ಯೋ, ಹೀಗೆ ಎಷ್ಟು ದಿನ ಅಂತ ಉಪವಾಸ ಇರ್ಬೇಕು ಆ ಕುರಿಗಳು? ಅವುಗಳು ಏನು ಹುಲ್ಲು ಮೇವು ತಿಂದಿಲ್ಲ ಅಂದ್ರೆ ಏನ್ ಗತಿ ಇವಾಗ? ಒಂದ್ ಕೆಲ್ಸ ಮಾಡ್ತೇನೆ, ಹೇಗಾದ್ರೂ ಮಾಡಿ ಆ ಚಂದಪ್ಪನ ಹಣ ವಾಪಸ್ ಕೊಟ್ಟು ಅವನ ಹತ್ರ ಹೇಳ್ತೀನಿ ಮಾಮ ಅವ್ರ ಕುರಿಗಳನ್ನ ವಾಸಿ ಮಾಡು ಅಂತ. ನಿನ್ ಮಾತು ಕೇಳ್ತಾನ ಅವನು? ನನ್ನ ಹಣನೇ ನನಗ್ ವಾಪಸ್ ಕೊಟ್ಬಿಟ್ಟು ಅದ್ ಬದಲಾಗಿ ಇದನ್ನೆಲ್ಲ ಮಾಡೋ ಕೇಳ್ತಿದ್ಯಾ ನೀನು ಅಂತ ಕೇಳ್ತಾನ ಅವನು? ಹೌದು ಅಣ್ಣ, ಮೊದ್ಲೇ ಅವನು ನಮ್ ಮೇಲೆ ಕಿಡಿ ಕಾರ್ತಿರ್ತಾನೆ. ಅಯ್ಯೋ, ಆದ್ರೆ ಹೀಗ್ ಸುಮ್ನೆ ಕೂತ್ಕೊಂಡ್ರೆ ಕೆಲ್ಸ ಆಗುತ್ತಾ? ಅಲ್ಲಿ ಮಾಮ ಅವ್ರಿಗೆ ಅವ್ರ ಜನರಿಗೆಲ್ಲ ತೊಂದರೆ ಆಗ್ತಿದೆ. ಮಾಮ ಅವ್ರ ಕಡೆ ಅವ್ರ ಜನರು ತುಂಬಾ ಮುಂಗೋಪಿಗಳು. ಮಾಮ ಒಪ್ಪಿಗೆ ಕೊಟ್ರೆ ಆ ಚಂದಪ್ಪನಿಗೆ ಒಡೆಯೋಕೆ ಹಿಂದೆ ಮುಂದೆ ನೋಡಲ್ಲ ಅವರು. ಅಯ್ಯೋ ದಾಮು, ಮಾಮ ಅವ್ರಿಗೆ ಜಗಳ ಬೇಡ ಅಂತಾನೆ ಮಾಮ ಸುಮ್ನೆ ಇರೋದಲ್ವಾ? ಇಲ್ಲ ಅಂದ್ರೆ ಆ ಚಂದಪ್ಪನ್ಗೆ ಏನ್ ಆಗಿರ್ತಿತ್ತು ಅಂತ ಅವ್ನ ಕಲ್ಪನೆ ಕೂಡ ಮಾಡ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ಮಾಮ, ರವೆ ಅಂಬ್ಲೆ ಮಾಡಿದ್ದೀನಿ, ನಮಗೋಸ್ಕರ ಆದ್ರೂ ಎರಡು ತುತ್ತು ತಿನ್ನಿ ನೀವು.
ನನ್ನ ಗಂಟಲಲ್ಲಿ ಒಂದು ತುತ್ತು ಕೂಡ ಇಳಿತಿಲ್ಲ ಬಾಪು. ಮಾಮ ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಲ್ವಾ? ನಿಮ್ಗೇನಾದ್ರೂ ಆಯ್ತು ಅಂದ್ರೆ ನಾವೇನ್ ಮಾಡ್ಬೇಕು? ಇಲ್ಲಿ ನೋಡಿ, ನನಗೋಸ್ಕರ ನೀವು ಏನು ಉಪವಾಸ ಇರಬೇಡಿ. ಹ ಅಯ್ಯೋ ಮಾಮ, ನೀವು ಹೀಗೆ ಉಪವಾಸ ಇದ್ರೆ ನಾವ್ ಹೇಗ್ ಊಟ ಮಾಡೋದು? ಇವತ್ತಿಗೂ ನನಗೆ ಆ ದಿನ ನೆನಪಾಗ್ತಾ ಇದೆ. ನನ್ನ ಬೆಳ್ಳಿಯ ಸೊಂಟದ ದಾರವನ್ನ ಮಾರ್ಬಿಟ್ಟು ಕೆಲವು ಕುರಿಗಳನ್ನ ತಗೊಂಡಿದ್ದೆ ನೋಡು. ಇವತ್ತು ಇಷ್ಟು ಕುರಿಗಳಾಗಿವೆ ಅಂದ್ರೆ ಅದಕ್ಕೋಸ್ಕರ ಸಾಕಷ್ಟು ಕಷ್ಟಪಟ್ಟಿದ್ದೀನಿ ನಾನು. ಕುರಿಗಳ ಹೊಟ್ಟೆ ತುಂಬಲಿ ಅಂತ ಕಾಡು ಮೇಡು ಅಲ್ದಿದ್ದೀನಿ, ಏನೇನೋ ಮಾತು ಹೇಳಿಸ್ಕೊಂಡಿದ್ದೀನಿ. ಇವತ್ತಿನ ತನಕ ಯಾವತ್ತೂ ನನ್ನ ಕುರಿಗಳನ್ನ ಉಪವಾಸ ಇರೋಕೆ ಬಿಟ್ಟಿಲ್ಲ. ಆದ್ರೆ ಇವತ್ತು ಇವತ್ತು ನನ್ನ ಕುರಿಗಳ ಬಾಯಿ ಕಟ್ಟಿ ಹಾಕ್ಬಿಟ್ಟಿದ್ದಾನೆ ಆ ಚಂದಪ್ಪ. ಮಾಮ, ಯಾವ್ದಾದ್ರೂ ದೇವ್ರ ಹತ್ರ ಹೋಗಿ ಅಲ್ಲಿಂದ ಭಂಡಾರ ಕುಂಕುಮ ತರ್ಲ, ಯಾವ್ದಾದ್ರೂ ದೇವ್ರ ಹತ್ರ ಹೋಗಿ ತೆಂಗಿನಕಾಯಿ ಓಡಿಸಿ ಬರ್ಲ ನಾನು? ನೀವ್ ಹೇಳಿ ಸಾಕು, ನಾನು ಹೀಗ್ ಹೋಗಿ ಆಗ್ ಬರ್ತೀನಿ. ಬೇಡ ಬಾಪು, ಅವನು ಮಾಟ ಮಂತ್ರ ಅಷ್ಟು ಜೋರಾಗಿ ಮಾಡಿದನ್ ನೋಡು. ನನ್ನ ಶಕ್ತಿಗಳು ಕಡಿಮೆ ಆಗಿವೆ, ಇಲ್ಲ ಅಂದ್ರೆ ಇದೆಲ್ಲ ನನಗೆ ಕಷ್ಟ ಆಗ್ತಾ ಇರ್ಲಿಲ್ಲ ಕಣೋ. ಮಾಮ, ದುರ್ಗಪ್ಪನಿಗೋಸ್ಕರ ನಾವು ಸುಮ್ನೆ ಇಲ್ಲಿಗೆ ಬಂದ್ವಿ. ಇಲ್ಲ, ಕೇವಲ ದುರ್ಗಪ್ಪನಿಗೋಸ್ಕರ ಅಲ್ಲ, ಈ ಊರಿನ ಎಲ್ಲ ಜನರ ಸಲುವಾಗಿ ಬಂದಿದ್ದೀನಿ ನಾನು. ಇವಾಗ ಏನ್ ಮಾಡೋದು? ನಾವು ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ನೋಡು. ನಮ್ಮಿಂದಾಗಿ ಇವತ್ತು ಮಾಮ ಅವ್ರಿಗೆ ಈ ಪರಿಸ್ಥಿತಿ ಬಂದಿದೆ. ನಾನೇನಂತೀನಂದ್ರೆ, ನಾವು ಮಾಮ ಅವ್ರ ಜಾಗಕ್ಕೆ ಹೋಗೋಣ. ಹೌದು, ನಂಗೂ ಹಾಗೆ ಅನ್ನಿಸ್ತಾ ಇದೆ. ಇಲ್ಲಿ ಕೂತ್ಕೊಂಡು ಏನ್ ಮಾಡಕ್ಕಾಗುತ್ತೆ? ನಾವು ಜಾಗಕ್ಕೆ ಹೋಗಿ ಅವ್ರ ಜೊತೆ ಬೆಂಬಲವಾಗಿ ನಿಲ್ಬೇಕು. ನಾವು ಮಾಮ ಜನರಿಗೋಸ್ಕರ ಬದುಕ್ತಾ ಇದ್ದಾರೆ, ಎಲ್ರ ಸಮಸ್ಯೆಗಳನ್ನೂ ಪರಿಹಾರ ಮಾಡ್ತಿದ್ದಾರೆ, ಎಲ್ರಿಗೂ ಧೈರ್ಯ ತುಂಬತಾರೆ. ಆದ್ರೆ ಇವತ್ತು ತಾವೇ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ನಮ್ಮಿಂದ ಏನ್ ಸಾಧ್ಯ ಆಗುತ್ತೋ ಅದನ್ನಾದ್ರೂ ನಾವು ಮಾಡ್ಲೇಬೇಕು ಇವಾಗ. ಸರಿಯಾಗಿ ಹೇಳ್ತಾ ಇದ್ದೀರಾ. ಅದಕ್ಕೆ ನೀವು, ನಮಗ್ ಕಷ್ಟ ಬಂದಾಗ ಮಾಮ ನಮಗೋಸ್ಕರ ದಾವಿಸ್ ಬಂದಿದ್ರು. ಆದ್ರೆ ನಮ್ಮಿಂದ ಆದ್ರೆ ಏನ್ ಮಾಡಕ್ಕಾಗುತ್ತೆ? ಕನಿಷ್ಠ ಅವ್ರ ಎದುರು ಹೋಗಿ ಕೂತ್ಕೋಬೇಕಷ್ಟೇ. ಮಾಮ ಅಂದ್ರೆ ದೇವ್ರು, ಆದ್ರೆ ದೇವ್ರ ಲೀಲೆ ಏನು ಅಂತ ಗೊತ್ತಿಲ್ಲ ನಮಗೆ. ನನಗಂತೂ ಆ ಚಂದಪ್ಪ ಯಾವಾಗ ಮಾಮ ಅವ್ರ ಕುರಿಗಳನ್ನ ವಾಸಿ ಮಾಡ್ತಾನೋ, ಯಾವಾಗ ಅವು ತಿನ್ನೋಕ್ ಶುರು ಮಾಡ್ತವೆ ಅಂತ ಅನ್ನಿಸ್ತಾ ಇದೆ. ಸರಿ, ಹೊರಡೋಣ ನಾವು. ಹೌದು ಕಣ, ಇಲ್ಲೇ ಕೂತ್ಕೊಂಡಿದ್ರೆ ಸುಮ್ನೆ ತಡ ಆಗುತ್ತೆ. ಆದಷ್ಟು ಬೇಗ ನಾವು ಅಲ್ಲಿಗೆ ಹೋದ್ರೇನೆ ಒಳ್ಳೇದು. ರೀ, ಮಾಮ ಎರಡು ದಿನದಿಂದ ಉಪವಾಸ ಇದ್ದಾರೆ. ನಾನು ಮಾಮ ಅವರಿಗೆ ರೊಟ್ಟಿ ಮಾಡ್ಕೊಂಡು ಬರ್ತೀನಿ. ಅಯ್ಯೋ, ಆದ್ರೆ ಈಗ ಅಷ್ಟೆಲ್ಲ ಆಗಿದೆ ಜಾಗದಲ್ಲಿ, ಮಾಮ ರೊಟ್ಟಿ ತಿಂತಾರ ಈಗ? ಅದನ್ನ ಆಮೇಲೆ ನೋಡೋಣ ನಾವು. ಆದ್ರೆ ಈಗ ನಮ್ ದೇವ್ರು ಸಂಕಟದಲ್ಲಿದ್ದಾರೆ. ಅಂದ್ಮೇಲೆ ನಾವು ಬೇರೆ ಯಾರ ಮುಖ ನೋಡೋದಕ್ಕಾಗತ್ತೆ ಹೇಳಿ? ನಡೀರಿ, ನಾವಿವಾಗ ಹೋಗೋಣ. ಹೇ ರಂಜಿ, ಎಲ್ಲಿ ಹೋಗ್ತಾ ಇದೀಯ ನೀನು? ನಾನು ಬಾಳು ಮಾಮ ಅವ್ರ ಹತ್ರ ಹೋಗ್ತಾ ಇದ್ದೀನಿ. ಬಾಳು ಮಾಮ ಹತ್ರನ? ಏನಕ್ಕೆ? ಅದು ಬಾಳು ಮಾಮ ಅವ್ರ ಕುರಿಗಳು ಏನು ತಿಂತಾ ಇಲ್ವಂತೆ. ಏನ್ ಹೇಳ್ತಾ ಇದೀಯ? ಹೌದು, ಬಾಳು ಮಾಮ ಕೂಡ ಊಟ ಮಾಡ್ತಿಲ್ವಂತೆ. ಈಗ ಅವರು ಇಷ್ಟೆಲ್ಲ ನಮಗ್ ಸಹಾಯ ಮಾಡಿದ್ದಾರೆ, ಅದಕ್ಕೆ ಅವ್ರಿಗೆ ಊಟ ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ಹೌದಾ? ಮತ್ತೆ ಈ ಯಜಮಾನರು ನಿಮಗೋಸ್ಕರ ಇಷ್ಟೆಲ್ಲ ಮಾಡಿದಾರಲ್ವಾ, ಆದ್ರೆ ನೆನಪಿದೆಯೋ ಇಲ್ವೋ ನಿಮ್ಗೆ?
ಹೇಳಬಾರದು, ಆದ್ರೂ ಹೇಳ್ತಾ ಇದ್ದೀನಿ. ಚಂದಪ್ಪ ಏನ್ ಸಹಾಯ ಮಾಡಿದಾರೆ ನಮ್ಗೆ? ಸಕ್ಕು, ಏ ಸಕ್ಕು, ಏನಕ್ಕ ಏನಾಯ್ತು? ಏನ್ರ ಎಲ್ಲ ಹೋಗ್ತಾ ಇದ್ದೀರಾ ನೀವು ಜೊತೆಯಾಗಿ? ಯಜಮಾನ್ರ ಮನೆಗೆ ಬರೋದನ್ನೇ ನಿಲ್ಸಿದ್ದೀರಾ ನೀವು? ಮಾಮ ಅವ್ರ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಮಾಮ ಅವ್ರ ಕುರಿಗಳು ಏನು ತಿಂತಿಲ್ವಂತೆ. ಈಗ ಯಾರು ಏನ್ ಮಾಡಿದಾರೆ ಅಂತ ಆ ದೇವ್ರಿಗೆ ಗೊತ್ತು. ಆದ್ರೆ ಯಾರು ಇದನ್ನೆಲ್ಲ ಮಾಡ್ತಿದಾರೋ ಅವ್ರಿಗೆ ಖಂಡಿತ ಒಳ್ಳೇದಾಗಲ್ಲ. ಮೂಕ ಪ್ರಾಣಿಗಳಿಗೆ ತೊಂದರೆ ಆಗ್ತಾ ಇದೆ, ಅದನ್ನ ನೋಡಕ್ಕಾಗ್ತಾ ಇಲ್ಲ ನಮ್ಮಿಂದ. ಹೌದು, ಅದಕ್ಕೆ ನಾವು ತೀರ್ಮಾನ ಮಾಡಿದೀವಿ ಈಗ ಹೋಗಿ ಅಲ್ಲೇ ಮಾಮಾವ್ರ ಜಾಗದಲ್ಲೇ ಉಳ್ಕೋಬೇಕು ಅಂತ. ಸರಿ, ಹಾಗಾದ್ರೆ ಹೋಗಿ ನೀವು. ಆದ್ರೆ ಹಳೆ ದಿನಗಳನ್ನ ಮರ್ತಿದ್ದೀರಾ ನೀವು? ಯಜಮಾನ್ರು ಈ ಊರಿಗೋಸ್ಕರ ಏನೆಲ್ಲ ಮಾಡಿದ್ದಾರೆ ಅಂತ ನೆನಪಿಲ್ಲ ನೋಡಿ ನಿಮ್ಗೆ. ನಡೀರಿ, ಇವ್ರ ಜೊತೆ ಏನ್ ಮಾತಾಡೋದು? ನಾವು ನಮ್ಮ ಮಾಮಾವ್ರ ಹತ್ರ ಹೋಗಿ ಬರೋಣ. ಸರಿ, ಹೌದು ನಡೀರೋ. ಮಾಮ ಇಲ್ಲಿಗೆ ಬರೋದಕ್ಕೆ ಮುನ್ನ ಈ ಜನರಿಗೆ ಮಾತಾಡೋ ಧೈರ್ಯನೇ ಇರಲಿಲ್ಲ, ಆದ್ರೆ ಈಗ ಈಗ ತಲೆ ಎತ್ತಿ ಮಾತಾಡ್ತಾ ಇದ್ದಾರೆ. ಇದನ್ನ ಹೇಳ್ತೀನಿ ಯಜಮಾನ್ರ ಹತ್ರ. ನಾನು ಏನಂತೀನಿ ಅಂದ್ರೆ, ಅಯ್ಯೋ ನಾವಿಲ್ಲಿ ಕುತ್ಕೊಂಡು ಏನ್ ಮಾಡೋದು? ಆ ಬಾಳು ಮಾಮ ಎಲ್ರಿಗೂ ಸಹಾಯ ಮಾಡ್ತಿದ್ದಾರೆ, ಹೋಗಿ ನೋಡೋಣ ಅವ್ರ ಜಾಗಕ್ಕೆ ಏನಾಗುತ್ತೆ ಏನಿಲ್ಲ ಅಂತ. ಹೌದೌದು, ಹೋಗೋಣ ಹೋಗೋಣ. ಹೇಗೂ ನಿನ್ಗೆ ಕುರಿಗಳ ಬಗ್ಗೆ ಮಾಹಿತಿ ಇದೆಯಲ್ವಾ? ಏನಾದ್ರೂ ಔಷಧಿ ಗೀಷದ ಇದ್ರೆ ಕೊಡು ನೀನು. ನಡಿ. ಸರಿ ನಡಿ. ಮತ್ತೆ ನಡಿ. ಏನು ಹುಡುಕ್ತಾ ಇದೆಯೋ? ಏನಿಲ್ಲ. ಅಯ್ಯೋ, ಆಗಿಂದ ಏನೋ ಹುಡುಕ್ತಾ ಇದೆಯಲ್ಲ. ನೀನು ಮತ್ತೆ ಜಾಗದ ಕಡೆ ಹೋಗ್ತಾ ಇದೀಯಾ? ಅಯ್ಯೋ ಹೇಳು. ಹೌದು ಅಂದ್ರೆ ಯಜಮಾನ್ರೆ, ಯಜಮಾನ್ರೆ, ನಾನು ಒಂದು ವಿಷಯ ಹೇಳ್ಬೇಕಿತ್ತು ನಿಮ್ಗೆ. ಹಾ ಹೇಳು. ಮತ್ತೆ ನಾನ್ ಬೇಡ ಅಂತ ಹೇಳಿದ್ರೆ ಹೇಳೋದನ್ನ ನಿಲ್ಲಿಸ್ತೀಯ ನೀನು? ಹಾ ಹೇಳು ಈಗ. ಯಜಮಾನ್ರೆ, ಊರಿನ ಜನರೆಲ್ಲ ಬಾಳು ಮಾಮ ಅವ್ರ ಜಾಗಕ್ಕೆ ಹೋಗ್ತಾ ಇದಾರೆ, ತಿಂತ ಇಲ್ವಂತೆ ನೋಡಿ. ಮತ್ತೆ ಮಾಮ ಕೂಡ 2 ದಿನದಿಂದ ಉಪವಾಸ ಇದಾರಂತೆ. ಜನರಿಗೆ ಬಾಳು ಮಾಮ ಅವ್ರ ಬಗ್ಗೆ ಚಿಂತೆ ಆಗ್ತಾ ಇದೆ. ಈಗ ಕುರಿಗಳೇನು ತಿಂತ ಇಲ್ಲ ಅಂದ್ಮೇಲೆ ಚಿಂತೆ ಆಗ್ಲೇಬೇಕಲ್ವಾ? ಆದ್ರೆ ನನ್ಗೆ ಒಂದ್ ವಿಷಯ ಅರ್ಥ ಆಗ್ತಾ ಇಲ್ಲ, ಈ ಕುರಿಗಳ ಜೊತೆ ಮಾಮ ಕೂಡ ಯಾಕೆ ಉಪವಾಸ ಇದಾರಂತೆ? ಅಯ್ಯೋ ಅಣ್ಣ, ಕುರಿಗಳು ಉಪವಾಸ ಇದ್ರೆ ಮಾಮ ಅವ್ರ ಗಂಟ್ಲಲ್ಲಿ ತುತ್ತಿ ಇಳಿಯೋದಿಲ್ಲ. ಓ ಯಜಮಾನ್ರೆ, ಎಲ್ಲೋ ಒಂದ್ ಕಡೆ ನಿಮ್ ಹೆಸರು ಬರ್ತಾ ಇದೆ. ಜನರು ಹೇಳ್ತಾ ಇದಾರೆ ಇದನ್ನೆಲ್ಲ ನೀವೇ ಮಾಡಿರೋದು ಅಂತ. ಯಾರು ಹೇಳ್ತಾ ಇದಾರ ಹಾಗೆ? ಇದಾರೆ ಊರಿನ ಕೆಲವು ಜನರು. ಅವ್ರಿಗೆ ಇದೇ ಊರಲ್ಲಿ ಇರ್ಬೇಕು ಅಲ್ವಾ? ಇತ್ತೀಚೆಗೆ ಸ್ವಲ್ಪ ಜಾಸ್ತಿನೇ ಮಾತಾಡ್ತಾ ಇದಾರೆ ಜನರು. ನನಗಂತೂ ಅನ್ಸುತ್ತೆ ಮಾಮ ನಮ್ ಊರಕ್ ಬಂದಾಗಿಂದ ಜನರು ನಮ್ ವಿರುದ್ಧ ಮಾತಾಡಕ್ ಶುರು ಮಾಡಿದ್ದಾರೆ ಅಂತ. ಈಗ ಯಾರೆಲ್ಲ ಹಾಗೆಲ್ಲ ಮಾತಾಡ್ತಿದ್ದಾರಲ್ವಾ, ಅವ್ರು ನನ್ನ ಎದುರು ತಂದ್ ನಿಲ್ಸು. ನಾನ್ ಅವ್ರ ಹತ್ರ ನನ್ ರೀತಿಲೇ ವಿಚಾರಿಸ್ತೀನಿ,
ಏನ್ರಪ್ಪ ನಾನ್ ಯಾಕೆ ಹಾಗ್ ಮಾಡ್ಲಿ ಅಂತ, ಅಲ್ಲ ಇಷ್ಟಕ್ಕೂ ನನ್ಗೆ ಏನ್ ಬರುತ್ತೆ ಅಂತ ಕೆಲ್ಸ? ಹ ರೀ, ನಮಗೂ ಬಾಳು ಮಾಮವ್ರ ಜಾಗಕ್ಕೆ ಹೋಗ್ಬೇಕು ಅನ್ನಿಸ್ತಿದೆ. ಅಲ್ಲೇನಿದೆ, ಹ ಮನೇಲಿ ಇಷ್ಟೆಲ್ಲ ಕೆಲ್ಸ ಬಾಕಿ ಇದೆ ಅಲ್ವಾ? ಆದ್ರೆ ಬಾವ, ಊರಿನ ಜನರೆಲ್ಲ ಹೋಗ್ತಾ ಇದಾರಲ್ವಾ? ಅವ್ರಿಗೆ ಬುದ್ಧಿನೇ ಇಲ್ಲ. ರೀ, ಆದ್ರೆ ಒಂದ್ಸರಿ ಆದ್ರೂ ಅಲ್ಲಿಗೆ ಹೋಗೋದಕ್ ಬಿಡಿ ನಮ್ಮನ್ನ. ವಾ, ನಾವ್ ಹೀಗ್ ಹೋಗಿ ಹಾಗ ವಾಪಸ್ ಬರ್ತೀವಿ. ಹೌದು, ಹೋಗಿ ಹೋಗಿ. ಒಳಗಡೆ ಹೋಗಿ, ಸ್ವಲ್ಪ ಮನೆ ಕೆಲ್ಸ ಮಾಡಿ. ಹೋಗಿ ಹೋಗಿ, ಕೂಡ್ಲೆ ಹೋಗಿ. ಹಾ ಹೋಗಿ ಹೋಗಿ, ಹುಷಾರು. ಹಾ, ನಿನಗ್ ಬೇರೆ ಹೇಳ್ಬೇಕಾ? ಬಾಳು ಮಾಮನ್ ಜಾಗಕ್ಕೆ ಹೋಗ್ಬೇಕು. ಅಲ್ಲಿಗೆ ಯಾರ್ಯಾರು ಬರ್ತಾರೆ, ಯಾರ್ಯಾರು ನನ್ ವಿರುದ್ಧ ಮಾತಾಡ್ತಾರೆ ಅಂತ ನನ್ನ ಹತ್ರ ಬಂದ್ ಹೇಳ್ಬೇಕು ನೀನು. ಸರಿ ಯಜಮಾನ್ರೆ. ಮತ್ತೆ ಇನ್ನೊಂದ್ ವಿಷಯ, ಆ ಮಾಮನ್ ಎಷ್ಟು ಕುರಿಗಳು ಸಾಯ್ತವೆ ಅಂತ ಮೊದ್ಲು ಬಂದ್ ಹೇಳ್ಬೇಕು, ಯಾವುದೇ ಕಾರಣಕ್ಕೂ ಮರಿಬೇಡ. ಸರಿ ಯಜಮಾನ್ರೆ, ಬರ್ತೀನಿ. ನಮ್ಮಮ್ಮ ಜೈ ಬೋಲೆ. ಚಂದಪ್ಪ, ನೀನು ನಿನ್ನ ಸ್ವಾರ್ಥಕ್ಕೋಸ್ಕರ ನನ್ನ ಮೂಕ ಪ್ರಾಣಿಗಳ ಬಾಯಿ ಕಟ್ಟಿ ಹಾಕಿದೀಯ. ಆದ್ರೆ ನಿನಗ ಅರಿವಿಲ್ಲ, ನೀನು ನಿನ್ನ ಸ್ವಂತ ಮನೆಯವರ ಜೀವನ ಮೋರ ಬಟ್ಟೆ ಮಾಡ್ತಿದ್ದೀಯ ಅನ್ನೋದು. ಇವತ್ತು ನಿನ್ನ ಕಾಲ ಅಂದ್ಮೇಲೆ ನೀನು ಏನ್ ಮಾಡಬೇಕು ಅನ್ಸುತ್ತೋ ಮಾಡು, ಆದ್ರೆ ನಾಳೆ ಮಾಮನ ಹೆಸರಲ್ಲಿ ಶಾಪ ಹಾಕಬೇಡ.